ಮಾಡುವಂತಿರುವ ವಿದ್ಯುತ್ ಲೈನ್ ದುರಸ್ತಿಗೆ ಆಗ್ರಹ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಉಬರಡ್ಕ ಗ್ರಾಮದ ಬದನೆಕಾಜೆ ಎಂಬಲ್ಲಿ ಪರಿಶಿಷ್ಟ ಪಂಗಡದ ಕಾಲೋನಿ ಹತ್ತಿರ ವಿದ್ಯುತ್ ಲೈನ್ ತಂತಿ ಸಂಪೂರ್ಣವಾಗಿ ಕೆಳಗೆ ಬಾಗಿ ಕೆಳಗಡೆ ನೆಲದಿಂದ 6 ಫೀಟ್ ಹೈಟ್ಗೆ ಬಾಗಿ ಹೋಗಿದೆ ಮತ್ತು ಮರಗಿಡಗಳಿಗೆ ಲೈನ್ ಟಚ್ ಆಗಿದೆ. ಇದರ ಬಗ್ಗೆ ಹಳ್ಳಿಯ ಸಾರ್ವಜನಿಕರು ಮೆಸ್ಕಾಂ ಇಲಾಖೆಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಂಬೇಡ್ಕರ್ ರಕ್ಷಣಾ ವೇದಿಕೆಗೆ ದೂರು ನೀಡಿದ್ದಾರೆ. ದೂರು ನೀಡಿದ ತಕ್ಷಣ ಜಿಲ್ಲಾಧ್ಯಕ್ಷರಾದ ಪಿ ಸುಂದರ್ ಪಟಾಜೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ, ಈಗಾಗಲೇ ಶಾಲೆಗೆ ಹೋಗುವ ಸಣ್ಣ ಮಕ್ಕಳಿದ್ದು ಇಲ್ಲಿ ಆಟವಾಡುವ ಸಂದರ್ಭದಲ್ಲಿ ಗಿಡ ಮರಗಳನ್ನು ಮುಟ್ಟಿದರೆ ದೊಡ್ಡ ಮಟ್ಟದ ಅನಾಹುತವಾಗುವ ಸಾಧ್ಯತೆ ಇದೆ. ತಕ್ಷಣ ಈ ವಿದ್ಯುತ್ ಲೈನ್ ಅನ್ನು ಸರಿಪಡಿಸಿಕೊಡಬೇಕೆಂದು ಮೆಸ್ಕಾಂ ಇಲಾಖೆಯವರಿಗೆ ಅಂಬೇಡ್ಕರ್ ರಕ್ಷಣಾ ವೇದಿಕೆ ವತಿಯಿಂದ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ. ನ್ಯೂಸ್ 43 ಇಂಡಿಯಾ ಸುಳ್ಯ. ನಾನು ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸುಂದರ್ ಪಾಟೀಲ್ ಅಂತ. ವಿಷಯ ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಉಬರಡ್ಕ ಮುತ್ತೂರು ಗ್ರಾಮದ ಬದನಕಜ್ಜಿ ಎಂಬ ಒಂದು ಪರಿಶಿಷ್ಟ ಪಂಗಡದ ಒಂದು ಕಾಲೋನಿ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸದರ್ನಲ್ಲಿ ಒಂದು 6 ಫೀಟ್ ಹೈಟಿಗೆ ಒಂದು ಈ ಒಂದು ಕರೆಂಟ್ ವೈರ್ ಲೈನ್ ಬಂದಿದೆ. ಇಲ್ಲಿ ಯಾವ ಅಧಿಕಾರಿ ಕೂಡ ಇಲ್ಲಿ ಇದೊಂದು ಕಂಬವನ್ನು ಸರಿ ಮಾಡ್ತಿಲ್ಲ. ಇಲ್ಲಿ ಶಾಲಾ ಮಕ್ಕಳು ಹಾಗೂ ಇನ್ನಿತರ ಹಲವು ಜನರು ಇಲ್ಲಿ ಓಡಾಡ್ತಿದ್ದಾರೆ. ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಇಲ್ಲಿ ಶಾಲೆಗೆ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗಿ, ಯಾರಾದರೂ ಈ ಒಂದು ಗಿಡ ಆಗಲಿ ಏನಾದರೂ ಮುಟ್ಟಿದರೆ ಇಲ್ಲಿ ಸಂಪೂರ್ಣವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಆದ ಕಾರಣ ತಕ್ಷಣ ಮೆಸ್ಕಾಂ ಇಲಾಖೆಯವರು ತಕ್ಷಣ ಇದನ್ನು ಸರಿಪಡಿಸಿಕೊಡ್ಬೇಕಂತ ಹೇಳಿಬಿಟ್ಟು ನಾನು ಅಂಬೇಡ್ಕರ್ ರಕ್ಷಣಾ ವೇದಿಕೆಯಲ್ಲಿ ಕೇಳ್ಕೊಳ್ತಿದ್ದೀನಿ.